ನಮ್ಗೆ ಏನಿದ್ರು ಬಿ ಜೆ ಪಿ, ಜೆ ಡಿ ಎಸ್ ಆಪೋಸಿಟ್ ನಾವು, ಮೋಸ್ಟ್ಲಿ ಕಾಂಗ್ರೆಸ್ ಗೆಲ್ಬಹುದು. ಶ್ರೇಯಸ್ ಪಟೇಲ್ ಹಾಸನದಲ್ಲಿ ಗೆಲ್ಬೇಕು, ನೂರಕ್ಕೆ ನೂರು ಗೆದ್ದೇ ಗೆಲ್ತಾರದ. ಈಗ ಮಂತ್ರಿ ಕಡೆಯಿಂದ ನಮಗೆ ಬೇಜಾರಾಗಿದೆ, ಯಾರು ಏನು ಅನುಕೂಲ ಮಾಡಿಕೊಟ್ಟಿಲ್ಲ, ನಾನು ಜೆ ಡಿ ಎಸ್ ಅವ್ರು ಮಾಡಿಲ್ಲ, ಕಾಂಗ್ರೆಸ್ ಅವರು ಮಾಡಿಕೊಟ್ಟಿಲ್ಲ, ಏನು ಆ ಥರ ಕೆಲಸ ಮಾಡಿಲ್ಲ ಕ್ಯಾಂಡಿಡೇಟ್ ಪ್ರಜ್ವಲ್ ರೇವಣ್ಣ ಅವರು. ಪ್ರೀತಮ್ ಗೌಡ್ರಿಗೆ ಸೋಲ್ತಿ ಸೋಲ್ತಿ ಅಂತ ಅಪ್ಪ ಮಕ್ಕಳೆಲ್ಲ ಬಂದರು. ಪಕ್ಷದಿಂದ ನಮಗೆ ಯಾರು ನಾಯಿ ನಿಂತ್ಕೊಳ್ಳಿ, ಕಾಂಗ್ರೆಸ್ ಗೆಲ್ಲಬೇಕು. ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಆರಿಫ್ ಖಾನ್ ಅಂತೇಳಿ. ಏನು ಕೆಲಸ ಮಾಡ್ತೀರಾ ಸರ್? ಸೋಷಿಯಲ್ ಸರ್ವಿಸ್. ಸರ್, ಈ ಬಾರಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನೀವು ಏನು ಹೇಳಕ್ಕೆ ಬಯಸ್ತೀರಿ? ಸರ್, ಈ ಸಲ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ ಹಲವಾರು ವಿಷಯಗಳಿದೆ, ಹಲವಾರು ಜಾತಿವಾರು ಲೆಕ್ಕಾಚಾರಗಳಿದೆ ಇಲ್ಲಿ. ಈ ಸಂವಿಧಾನ ಉಳಿಯಬೇಕು ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಒಂದು ಏನು ಹೆಸರಿದೆ ಇದನ್ನು ಮುಂದುವರಿಸ್ಕೊಂಡು ಕಾಪಾಡಿಕೊಂಡು ಹೋಗಲೇಬೇಕು ಅನ್ನೋದಾದರೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಸರ್. ಇದು ಕಾಂಗ್ರೆಸ್ ಸರ್ಕಾರ ಬರಬೇಕು, ಕಾಂಗ್ರೆಸ್ ಸರ್ಕಾರನ ಉಳಿಸ್ಬೇಕು. ಜನ ನಾವು ನೀವು ಎಲ್ಲರೂ ಸೇರಿ ನೆಮ್ಮದಿಯಾಗಿ ಬಾಳ್ಬೇಕು, ಇಲ್ಲಿ ಜೀವನ ಮಾಡಬೇಕು ಅನ್ನೋದಾದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಸರ್. ಶ್ರೇಯಸ್ ಪಟೇಲ್ ಹಾಸನದಲ್ಲಿ ಗೆಲ್ಲಬೇಕು, ನೂರಕ್ಕೆ ನೂರು ಗೆದ್ದೇ ಗೆಲ್ತಾರದು. ಹೋದ ಸಲ ನಾನು ನಿಮಗೆ ಇದೇ ಥರ ಕಂಡೀಷನ್ ಆಗಿ ಹೇಳಿದ್ದೆ, ನೂರಕ್ಕೆ ನೂರು ಕಾಂಗ್ರೆಸ್ಸೇ ಗೆಲ್ಲುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ಈ ಸಲನು ಶ್ರೇಯಸ್ ಪಟೇಲ್ ಗೆದ್ದೇ ಗೆಲ್ತಾರೆ. ತಾಯಿ ಇಲ್ಲದ ಮಗ, ತಂದೆ ತಾಯಿ ಇಲ್ಲದ ಮಗ, ತಬ್ಲಿ ಮಗ, ಇಡೀ ಜನ ಎಲ್ಲ ಮೂರು ಸಲ ಅವರು ಸೋತಿದ್ದಾರೆ. ಆಮೇಲೆ ಪದೇ ಪದೇ ಗೆದ್ದಿರುವಂಥವ್ರಿಗೆ ಅಧಿಕಾರ ಕೊಟ್ಟು ಅವರಿಗೆ ಮೇಲ್ದರ್ಜೆಗೆ ಏರಿಸೋ ಬದಲು ಏನೂ ಇಲ್ಲದಲ್ಲೇ ಪದೇ ಪದೇ ಸೋಲ್ತಾ ಇರೋವಂಥ ವ್ಯಕ್ತಿಗೂ ಒಂದು ಟೈಮು ಅವಕಾಶ ಕೊಡಬೇಕು. ದಯವಿಟ್ಟು ನಮ್ಮ ಹಾಸನ ಜಿಲ್ಲೆಯ ಮತದಾರರು ಪದೇ ಪದೇ ಸೋಲಿಸ್ಬೇಡಿ, ಒಬ್ಬ ವ್ಯಕ್ತಿಯನ್ನೇ ಗೆಲ್ಲಿಸಿ ಅವ್ರಿಗೆ ಅಧಿಕಾರಕ್ಕೆ ಕೂರಿಸ್ಬೇಡಿ. ದಯವಿಟ್ಟು ನಿಮ್ಮ ಹತ್ರ ಎಲ್ಲರ ಹತ್ರ, ಹಾಸನ ಜಿಲ್ಲೆಯ ಜನರ ಹತ್ರ ಕೈ ಮುಗಿದು ಕಳಕಳಿಯಿಂದ ಬೇಡ್ಕೋತೀನಿ. ಒಂದು ಒಂದೇ ಒಂದು ಅವಕಾಶನ ಕಾಂಗ್ರೆಸ್ ಪಕ್ಷಕ್ಕೆ. ಸರ್, ಅವರು ಒಳ್ಳೆತನ ಇಲ್ಲದೇ ಇರ್ತಿದ್ರೆ ಹೊಳೆ ನರಸೀಪುರದಲ್ಲಿ ಕೇವಲ 2600 ಮತಗಳ ಅಂತರದಿಂದ ಸೋಲು ಅವ್ರು ಕಣ್ಬೇಕಾಗಿತ್ತ ಸರ್? ಅವ್ರ ಒಳ್ಳೆತನ ಇರೋದ್ರಿಂದಲೇ ಅವ್ರ ತಾತ, ಅಜ್ಜ, ಮುತ್ತಜ್ಜ ಅವರೆಲ್ಲ ಮುತ್ಸದ್ದಿ ರಾಜಕಾರಣಿಗಳು. ಅಂಥವರು ಮೊಮ್ಮಗ ಶ್ರೇಯಸ್ ಪಟೇಲು ಒಳ್ಳೆತನ ಒಳ್ಳೆ ನಡತೆ ಉಳ್ಳ ಹುಡುಗ ಇರೋದರಿಂದ ಎಲ್ಲ ಸಮಾಜನೂ ಜೊತೇಲಿ ತೊಗೊಂಡು ಹೋಗ್ತಾನೆ ಅನ್ನೋ ನಂಬಿಕೆ ಇರೋದರಿಂದಲೇ ಇವತ್ತು ಹೊಳೆ ನರಸೀಪುರದಲ್ಲಿ 2600 ಮತಗಳಿಂದ ಸೋತಿರೋದವರು. ಆದರೆ ಆ ಸೋಲಲ್ಲ, ಅದು ಗೆಲ್ಲುವು, ಅದನ್ನೇ ಈಗ ಜನ ನೋಡಿ ಲೀಡಲ್ಲಿ ಗೆಲ್ಲಿಸ್ತಾರೆ ಹಾಸನ ಜಿಲ್ಲೆಯಲ್ಲಿ. ಒಳ್ಳೆ ಕೆಲಸ ಮಾಡಿದ್ದಾರೆ, ಜನಗಳಿಗೂ ಆದಷ್ಟು ಎಲ್ಲರಿಗೂ ಸವಲತ್ತಾಗಿದೆ. ಈಗ ಮನೆಗೆ ತಿಂಗಳಿಂದ ನಾಲ್ಕೂವರೆ ಸಾವಿರ ರೂಪಾಯಿ ದುಡ್ಡು ಬತ್ತೈತೆ, ನಾಲ್ಕೂವರೆ ಸಾವಿರ ದುಡ್ಡು ಬತ್ತೈತೆ ತಿಂಗಳಿಗೆ. ಈಗ ಅಕ್ಕಿದು ಕರೆಂಟ್ ಬಿಲ್ಲು, ಆಮೇಲೆ ತಿಂಗಳಿಗೆ 2000 ರೂಪಾಯಿದೆಲ್ಲ. ಯಾರಿಗೆ ನಮಗೆ ಯಾರಿಂದ ಅನುಕೂಲ ಆಗಿದೆ ಅವ್ರಿಗೆ ಓಟ್ ಮಾಡ್ತೀವಿ. ಒಳ್ಳೆ ವ್ಯಕ್ತಿ ಯಾರಿದ್ರೆ ಅವ್ರಿಗೆ ನೋಡ್ಬಿಟ್ಟು ಓಟ್ ಮಾಡ್ತೀವಿ. ಯಾರು ಒಳ್ಳೆ ವ್ಯಕ್ತಿ ಅಂತ? ಈಗ ನಮಗೆ ಯಾರು ಒಳ್ಳೇದು ಕಾಣಿಸ್ಕೊಂತಾರೆ, ಈಗ ನಮಗೆ ಯಾರಿಂದ ಸವಲತ್ತಾಗೈತೆ ಅವ್ರಿಗೆ ಮಾಡ್ತೀವಿ. ಈಗ ನಮಗೆ ತಿಂಗಳ ನಾಲ್ಕೂವರೆ ಸಾವಿರ ರೂಪಾಯಿ ತಿಂಗಳು ಉಳಿದೈತೆ, ಅವ್ರ ಕಡೆಗೆ ನಾವು ಮಾಡ್ತೀವಿ. ಸವಲತ್ತು ಯಾರಿದೆ ಅಲ್ಲಿಗೆ ಮಾಡ್ತೀವಿ. ಕಾಂಗ್ರೆಸ್ ಈ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಳು ಈ ಚುನಾವಣೆ ವರ್ಕ್ ಮಾಡುತ್ತೆ ಅಂತ? ನಾವು ಕಾಂಗ್ರೆಸ್ ಬಿ ಜೆ ಪಿ ಹೇಳೋಕ್ಕೆಲ್ಲ ಗೆಲ್ಕೊಂತಾರೆ. ನಮಗೆ ಈಗ ಏನು ಸವಲತ್ತು ಆಗಿದೆ ಆ ಸವಲತ್ತು ಬೇಕಾದ್ರೆ ನಾವು ಓಟ್ ಮಾಡ್ತೀವಿ. ಸದ್ಯಕ್ಕೆ ಸವಲತ್ತು ಒದಗಿಸೋರು ಕಾಂಗ್ರೆಸ್. ಯಾವಾನೇ ಅದೀತು, ನಾವಿನ್ನೇನು ಹೇಳಂಗೈತೆ. ನಾವೀಗೆ ನಾವು ಹೇಳಿದರೆ ವಿರೋಧ ಪಕ್ಷ ಅಂತೀವಿ, ಹವಾನೇ ಯಾರೈತಿ ಐತೆ ಹೇಳಂಗಿದೆ. ಸದ್ಯಕ್ಕೆ ನಿಮ್ಗೆ ಈ ಯೋಜನೆಗಳು ನಿಮ್ಗೆ ಎಲ್ಲ ನಮ್ಗೆ ಇಷ್ಟ ಆಗೈತೆ, ನಮ್ಗೆ ಸವಲತ್ತು ಆಗೈತೆ. ಹಂಗಾಗಿ ಈಗ ಶ್ರೇಯಸ್ ಪಟೇಲ್ ಮತ್ತೆ ಇವ್ರು ನಿಂತವ್ರಲ್ಲ ಪ್ರಜ್ವಲ್ ಅವರು, ಇವೆರಡರಲ್ಲಿ ಇಲ್ಲಿ ಗೆಲುವ ನಿರೀಕ್ಷೆ ಯಾವ್ದಿದೆ ಅಂತ? ಅಣ್ಣ, ನಾವು ಈಗ ಶ್ರೇಯಸ್ ಪಟೇಲ್ ಆಗಲಿ ಪ್ರಜ್ವಲೇ ಆಗಲಿ, ಈಗ ನಾವು ಶ್ರೇಯಸ್ ಪಟೇಲ್ಗೆ ಓಟ್ ಕೊಡೋದು ಈಗ. ಯಾಕಂದರೆ ಈಗ 20 ವರ್ಷದಿಂದ ನಾವು ಅವ್ರ ಹಿಂದೆನೇ ಇದ್ದು, ಅವ್ರ ಪಕ್ಷ ಹತ್ರ ಇದ್ದು, ನಾವು ಪಕ್ಷದ ಹತ್ರ ಮಾತಾಡ್ತಾ ಇದ್ದು. ಈಗ ಅವ್ರ ಪಕ್ಷ ಬಿಟ್ಟು ಹೋಗಿದ್ದಾರೆ, ಈಗ ನಾವು ಕೊಟ್ಟರು ಅವ್ರು ಕೊಡೋಕ್ಕಿಲ್ಲ ಅಂತ ಹೇಳ್ತಾರೆ. ಈಗ ಮೈತ್ರಿ ಮಾಡ್ಕೊಂಡ್ರೆ ಬೇಸರ ಆಗೈತೆ ಹಂಗೆ. ಕಾಂಗ್ರೆಸ್ ಪರ ಹಂಗಾಗೈತೆ, ನಾವೀಗ ಅವ್ರಿಗೆ 20 ವರ್ಷದಿಂದ ಬಿಟ್ಟು ಹೋಗಿರಲ್ಲ. ಈಗ ಮಂತ್ರಿ ಕಡೆಯಿಂದ ನಮಗೆ ಬೇಜಾರಾಗೈತೆ. ಅಲ್ವೇನು ಆರಿಫು? ಹಾಂ,
ನೀವು ಎಂತ ಜನ ಅಂದ್ರೆ ಹೋಸತಿ ಸಾಲಿಡ್ ಕೊಟ್ಟಿದ್ರೆ, ನಿಮ್ ಬೂತ್ ಅಲ್ಲಿ 95% ಜೆ ಡಿ ಸಿ ಕೊಟ್ಟಿದ್ರಿ, ಈಗ ಅಷ್ಟು ಓಟುಗಳು ಕಾಂಗ್ರೆಸ್ ಕೊಡ್ತೀರಾ ಅಥವಾ ಉಳಿಸ್ಕೊತೀರ? ಅಣ್ಣ ಅವ್ರಿಗೂ ಪರಿಚಯ ಇದ್ದಾರೆ, ಅವ್ರಿಗೂ ಕೊಡೋದಿದ್ದಾರೆ ಅಂದ್ರೆ ನಮಗೂ ಇವ್ರಿಗೂ ಕೊಡೋದಿದ್ದಾರೆ. ಈಗ ನಾವು ಜೆ ಡಿ ಎಸ್ ಬಿಟ್ಟು ಹೋಗಲ್ಲ ಅಂದ್ರೆ ಇವ್ರಿಗೂ ಕೊಡೋದಿದ್ದಾರೆ, ಅವ್ರಿಗೂ ಕೊಡೋದಿದ್ದಾರೆ, ನಾವೇನು ಹೇಳೋಕ್ಕಿಲ್ಲ. ಅದು ಸಂಪೂರ್ಣವಾಗಿ ಇಲ್ಲಿ ಕಾಂಗ್ರೆಸ್ಸಿಗೆ ಕೊಡೋಂಥದ್ದೇನಿಲ್ಲ. ಕಾಂಗ್ರೆಸ್ ಕೊಡ ಅಂತ ಅಂದರೆ ಅವ್ರಿಗೆ ಯೋಜನೆ ಮಾಡಿದ್ದಾರೆ, ಅವ್ರ ಅಭಿವೃದ್ಧಿ ಒಳ್ಳೇದು ಮಾಡಿದ್ದಾರೆ, ಅದಕ್ಕಾಗಿ ಓಟ್ ಅವ್ರಿಗೆ ಕೊಡ್ತಾರೆ ಅಣ್ಣ ಜನಗಳದು. ಈಗ ಅವ್ರು ಎಮ್ ಎಮ್ ಎಸ್ಎಫ್ ಹೋದ್ರು ಅದೇ ಹೇಳೋದು, ನನಗೆ 2050 ನಾನು ಅವ್ರಿಗೆ ಓಟ್ ಕೊಡ್ತೀವಿ ಅಂತ. ನಾವೀಗ ಅವ್ರ ಬಗ್ಗೆ ಏನು ಹೇಳೋಕ್ಕಿಂತ ಹಳ್ಳಿ ಕಡೆ ಹೋಗ್ತೀವಲ್ಲ ಆ ರೀತಿ ಮಾತಾಡ್ತಾರೆ. ಹಾಕೋದು ನಮ್ಮ ಟೈಮ್ ಇಲ್ಲ. ಈಗ ಏನು ಇಮ್ರಾನ್ ಏನು ಕೆಲಸ ಮಾಡಿ? ಆಟೋ ಓಡಿಸೋದು. ಆಟೋ ಎಲ್ಲ ಚೆನ್ನಾಗಿ ಓಡ್ತಾಯಿದೆಯಾ? ಒಳ್ಳೆ ವ್ಯಾಪಾರ ಆಗ್ತಿದೆಯಾ? ಪರವಾಗಿಲ್ಲ, ನಡೀತೈತೆ. ಜನರೆಲ್ಲ ವ್ಯವಹಾರ ಎಲ್ಲ ಆಗ್ತಿದೆಯಾ? ಪರವಾಗಿಲ್ಲ, ನಡೀತಿದೆ. ಅದೇ ಈ ಸತಿ ಲೋಕಸಭೆ ಚುನಾವಣೆ ಬಂದಿದೆಯಲ್ಲ, ನಿಮ್ಮ ಅಭಿಪ್ರಾಯದಲ್ಲಿ ಯಾವ ಪಕ್ಷ ಗೆಲ್ಲಬಹುದು? ಯಾವ ಗೆಲ್ಲತ್ತೆ ಅಂತ ಗೊತ್ತಿಲ್ಲ ಅಣ್ಣ, ನೋಡೋಣ ಎಲೆಕ್ಷನ್ ಆಗ್ಮೇಲೆ ಗೊತ್ತಾಗತ್ತೆ. ಅದೇ ರಿಸಲ್ಟ್ ಬರ್ತಾ ನಮಗೂ ಗೊತ್ತಾಗುತ್ತೆ. ಈಗ ಜನಾಭಿಪ್ರಾಯ ಏನು ಅಂತ? ಜನಪ್ರಿಯ ಕಾಂಗ್ರೆಸ್ ಇದೆ, ನೋಡೋಣ ಈ ಸತಿ ಏನಾಗುತ್ತೆ ಅಂತ. ಅನುಮಾನ ಪಡ್ತಿದ್ರೆ ಕಾಂಗ್ರೆಸ್ ಇದೆ ಅಂತ ಕರೆಕ್ಟ್ ಆಗಿ ಯಾವ್ದು ಬರ್ಬೋದು? ಕಾಂಗ್ರೆಸ್ ಬರ್ಬೋದು ಈ ಸತಿ. ಹೆಂಗೆ ಅಂತ ಯಾಕೆ ಬರುತ್ತೆ? ಅವರು ಬಿ ಜೆ ಪಿಗೆ ಹೋಗ್ಬಿಟ್ಟವ್ರಲ್ಲ, ಜೆ ಡಿ ಎಸ್ ಅವ್ರು. ಅದಕ್ಕೆ ಬಿ ಜೆ ಪಿ ಬಿ ಜೆ ಪಿ ಸೇರ್ಕೊಂಡು ಸೇರ್ಕೊಂಡು ಅವ್ರಿಗೆ ಗೆಲ್ಬೇಕಲ್ಲ, ಹಿಂಗೆ ಕಳಿಸ್ ಹೆಂಗಿಲ್ಲ? ಆಗಲ್ಲ ಈ ಸತಿ, ಕಾಂಗ್ರೆಸ್ ಬರ್ಬೋದು. ಹೆಂಗೆ ಅಂತ ಬಲ್ಲ ಹೆಂಗಂದ್ರೆ ಏನು ಅನುಕೂಲ ಮಾಡಿಕೊಟ್ಟಿದ್ದೀನಿ ನಿಮಗೆ? ಏನು ಅನುಕೂಲ ಮಾಡಿಕೊಟ್ಟಿದ್ದೀನಿ? ಯಾರು ಏನು ಅನುಕೂಲ ಮಾಡಿಕೊಟ್ಟಿಲ್ಲ ಅಣ್ಣ, ಜೆ ಡಿ ಎಸ್ ಅವ್ರು ಮಾಡಿಲ್ಲ, ಕಾಂಗ್ರೆಸ್ ಅವರು ಮಾಡಿಕೊಟ್ಟಿಲ್ಲ. ಏನೋ ಅವ್ರು ಮಾಡ್ಬೇಕಂತ ಕಾಂಗ್ರೆಸ್ಗೆ ಇದ್ದೀವಿ ಅಷ್ಟೇ. ನೀವು ಸುಮ್ಮನೆ ಕಾಂಗ್ರೆಸ್ ಬಿಟ್ಕೊಡ್ಬೇಕು ಅಂತ ಇದ್ರೆ ಅದಕ್ಕೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಅಷ್ಟೇ. ಸರಿ, ಇಮ್ರಾನ್ ನನ್ನ ಹೆಸರು. ಅದೇ ಯಾವ ಪಕ್ಷ ಗೆಲ್ಬೋದು? ಕಾಂಗ್ರೆಸ್ ಬರುತ್ತೆ ಸರ್ ಇಲ್ಲಿ. ಯಾಕೆ ಬರುತ್ತೆ? ಅವರು ಇದು ಎಲ್ಲ ಇದು ಕೊಟ್ಟಿದ್ದಾರೆ, ಫ್ರೀ ಕೊಟ್ಟಿದ್ದಾರೆ. ಇದು ಇದೆ ಅಂದ್ರೆ ಏನು ಸರ್? ಇದಣ್ಣ ಬಸ್ ಫ್ರೀ, ಕರೆಂಟ್ ಬಿಲ್ ಎಲ್ಲ ಫ್ರೀ ಕೊಟ್ಟಿದ್ದಾರೆ, 2000 ದುಡ್ಡು ಬರುತ್ತೆ. ಅದಕ್ಕೆ ಕಾಂಗ್ರೆಸ್ ಇಲ್ಲಿ ಗೆಲ್ಸೋಣ ಅಂತ ಇದ್ದೀವಿ. ಏನು ಅನುಕೂಲ ಇದೆ ನಿಮಗೆ ಅದೆಲ್ಲ ಫ್ರೀ ಕೊಟ್ಟಿದ್ದಾರೆ ಅದರಿಂದ? ಎಲ್ಲ ಬರ್ತೈತಲ್ಲ ಸರ್, ಮನೆಗೆ ಕರೆಂಟ್ ಬಿಲ್ ಫ್ರೀ ಬರ್ತೈತೆ, ಬಸ್ ಎಲ್ಲ ಫ್ರೀಯಾಗಿ ಬಿಟ್ಟಿದ್ದಾರೆ, ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹ್ಞೂ, ಬರ್ತೈತೆ ಎಲ್ಲ ಫ್ರೀ ಎಲ್ಲ ಕೊಟ್ಟು ದೇಶ ದಿವಾಳಿ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನು? ಸುಳ್ಳು ಅವರೆಲ್ಲ ಇದ್ದೇ ಹೇಳ್ತಾರೆ ಸರ್, ನಮಗೆಲ್ಲ ಫ್ರೀ ಬರ್ತೈತೆ. ಅಖಿಲ್ ಪಾಷಾ ಬಾಬು ಅಂತ. ಏನು ಕೆಲಸ ಮಾಡ್ತೀವಿ ಸರ್? ಡ್ರೈವರ್. ನಾವು ಸರ್ ವಾಸ ಇರೋದು ಎಲ್ಲಿ ಸರ್? ಹದಿನೈದು ವಾರ್ಡು, 15 ವಾರ್ಡ್ ಅಲ್ಲಿರೋದು ನಾವು ಸರ್. ಚುನಾವಣೆಯಲ್ಲಿ ಯಾರು ಗೆಲ್ಬೋದು, ಏನಾಗ್ಬೋದು ಸರ್? ಇಲ್ಲಿ ಹಾಸನ ಸಾಲಿಡ್ ಕಾಂಗ್ರೆಸ್ಸೇ ಸರ್. ಇಲ್ಲಿ ಈ ಸತಿ ಏನು ಆ ಥರ ಜೆ ಡಿ ಎಸ್ಸು, ಎಲ್ಲ ಸತಿ ಜೆ ಡಿ ಎಸ್ ಬರ್ತಾಯಿತ್ತು, ಈ ಸತಿ ಆ ಥರ ಏನು ಇಲ್ಲ ಈ ಸತಿ. ಯಾಕಂದರೆ ಅವರು ಒಂದು ಮೈತ್ರಿ ಆಗಿದ್ದಾರೆ, ಹೋದ ಸತಿ 5 ವರ್ಷ ಕೊಟ್ಟಿದ್ದೀವಿ ಅವರಿಗೆ, ಏನೂ ಆ ಥರ ಕೆಲಸ ಮಾಡಿಲ್ಲ ಕ್ಯಾಂಡಿಡೇಟು ಪ್ರಜ್ವಲ್ ರೇವಣ್ಣ ಅವರು. ಆ ಲೆಕ್ಕದಲ್ಲಿ ಹೊಸ ಮುಖ ನೋಡೋಣ, ಇವ್ರೇನಾರು ಕೆಲಸ ಮಾಡ್ಬೋದಂತ ಈ ಸತಿ ಒಂದು ಪ್ರಯತ್ನ ಮಾಡ್ತಾಯಿದ್ದು. ಒಂದ್ಸತಿ ಕೊಟ್ಟು ನೋಡೋಣ, ಇವ್ರಿಗೂ ಚೇಂಜ್ ಆದರೆ ಏನಾದ್ರು ಕೆಲಸ ಆಗ್ಬೋದು. ನಮಗೆ ಸಿಟಿ ಡೆವಲಪ್ ಆಗ್ಬೇಕು ಸರ್ ಮೇನು, ಆ ವಜಿಯಿಂದ ನಾವು ಇದು ಮಾಡ್ತಾಯಿದ್ದೀವಿ. ಒಂದ್ಸತಿ ಕೊಡೋಣ ಕಾಂಗ್ರೆಸ್ಗೆ, ಒಂದ್ಸತಿ ನೋಡೋಣ. ನಾವೆಲ್ಲ ಸತಿ ಜೆ ಡಿ ಎಸ್ ಮಾಡ್ಕೊಂಡು ಬಂದಿದ್ದೀವಿ, ಈ ಸತಿ ಒಂದ್ಸತಿ ಕಾಂಗ್ರೆಸ್ಗೆ ಮಾಡಿ ನೋಡೋಣ. ಹೊಸ ಮುಖ ಬಂದಿದೆ, ಅವರು ಅವ್ರ ಮನೆಯಿಂದ ಬಂದಿದ್ದಾರೆ, ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಒಳಬ್ರು. ನೋಡೋಣ ಒಂದ್ಸತಿ ಟ್ರೈ ಮಾಡೋಣ ಸರ್ ಅಂತ ಇದ್ದೀವಿ. ಈಗ ಸಿಟಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಇದೇನು ಮುನ್ಸಿಪಾಲ್ಟಿ ಎಲೆಕ್ಷನ್ ಅಲ್ಲ, ಎಮ್ ಎಲ್ ಎ ಎಲೆಕ್ಷನ್ ಅಲ್ಲ, ಏನೂ ಅಲ್ಲ, ಇದು ನಡೀತದ ಎಮ್ ಪಿ ಎಲೆಕ್ಷನು, ದೇಶದ ದೊಡ್ಡ ಎಲೆಕ್ಷನು. ಇದನ್ನು ಯಾವ ಮಾನದಂಡದ ಮೇಲೆ ನೀವು ಓಟ್ ಮಾಡಬೇಕು ಅಂತ ಇದ್ದೀರಾ ಸರ್? ಡೆವಲಪ್ಮೆಂಟ್ ಮೇನು, ಮೇನ್ ಡೆವಲಪ್ಮೆಂಟ್ ಇದೆ, ಎಜುಕೇಷನ್ ಇದೆ. ಈಗ ಸಿಟಿ ಅಂದರೆ ನೀವು ಇದು ಮುನ್ಸಿಪಾಲ್ಟಿ, ಅದು ಮುನ್ಸಿಪಾಲ್ಟಿ ಲೆಕ್ಕದಿಂದ ಬರುತ್ತೆ. ಇದು ಹೊರಗಡೆಯಿಂದ ಬಂದರೆ ಅದರಲ್ಲೂ ಕೆಲಸ ಆಗುತ್ತಲ್ಲ ಸರ್. ಇದರಲ್ಲಿ ಮೇನ್ ಡೆವಲಪ್ಮೆಂಟೇ ಇರೋದು, ಮತ್ತು ಎಜುಕೇಷನ್ ಇದೆ. ಈಗ ಅವ್ರು ಜೆ ಡಿ ಎಸ್ ಅವ್ರಿಗೆ ಕೊಡ್ತಾ ಇದ್ದೀವಿ ಓಟು, ಅವ್ರಿಗೆ ಈಗ 5 ವರ್ಷ ಅವ್ರಿಗೂ ಇತ್ತಲ್ಲ, ಏನು ಮಾಡಿಲ್ಲ. ಹೋದ ಸತಿ ಎಮ್ ಎಲ್ ಎ ಅವ್ರಿಗೆ ಕೊಟ್ಟಿದ್ದೀವಿ, ಎಮ್ ಎಲ್ ಎವರು ಈಗ ಗಂಟ ತಿರ್ಗಿ ನೋಡಿಲ್ಲ. ನಮ್ಮ ವಾರ್ಡಲ್ಲಿ ನೋಡಿ, ನೀವೇ ತಿರ್ಗಾಡಿ ನೋಡಿ ವಾರ್ಡಲ್ಲಿ ರಸ್ತೆ ಆಗ್ತಾರ ಇದೆ, ಹೆಂಗಿದೆ. ಈಗ ನಮ್ಮ ಜೆ ಡಿ ಎಸ್ ಕೌನ್ಸಿಲರ್ ಇದ್ದಾರೆ, ಕೌನ್ಸಿಲರ್ ಎಮ್ ಎಲ್ ಎ ಇದ್ದಾರೆ, ಡೆವಲಪ್ ಮಾಡ್ಬೋದು. ಅವರು ಮಾಡ್ತಾರಲ್ವಲ್ಲ, ಎಮ್ ಪಿ ಕೊಟ್ಟದಲ್ಲಾದರೂ ಏನಾರು ಆಗ್ಬೋದು ಅಂತ ಒಂದು ಇದಿದೆ, ನಮಗೆ ಒಂದು ಆಶ್ವಾಸನೆ ಇದೆ. ನೋಡೋಣ ಇವ್ರು ಏನು ಮಾಡ್ತಾರೆ ಅಂತ ನೋಡೋಣ, ಒಂದ್ಸತಿ ಹೊಸ ಮಗು ಕೊಡೋಣ ಅಂತ ನಾವು ಒಂದ್ಸತಿ ತೀರ್ಮಾನ ಮಾಡಿದ್ದೀವಿ ಸರ್. ಬಗ್ಗೆ ದೇವ್ರು ಇದನ್ನು ನೋಡೋಣ ಹೆಂಗಾಗುತ್ತೆ ಅಂತ. ಥ್ಯಾಂಕ್ ಯು ಸರ್. ನಾವು ಛೋಟ ಕೆಲಸಕ್ಕೆ ಹೋಗ್ತೀವಿ. ಈಗ ಲೋಕಸಭೆ ಚುನಾವಣೆ ಬಂದಿದೆ, ಈ ಚುನಾವಣೆ ಒಳಗಡೆ ಯಾವ ಪಕ್ಷ ಗೆಲ್ಲಬೇಕು ಅನಿಸ್ತು ನಮ್ಗೇನಿದ್ರು? ಬಿ ಜೆ ಪಿ. ಬಿ ಜೆ ಪಿ ಗೆಲ್ಲಬೇಕು. ಬಿ ಜೆ ಪಿ ನಿಂತಿರೋಲ್ಲ ಈಗ, ಯಾವ್ದು ಬಂದರೂ ಓಟ್ ಹಾಕಲ್ಲ ಬಿ ಜೆ ಪಿಗೆ ಹಾಕೋದು. ಅವ್ರು ಬಂದ ಬಿ ಜೆ ಪಿ ಇಲ್ಲ ಇಲ್ಲಿ, ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಇದೆ, ಅದರಲ್ಲಿ ಯಾವ ಪಕ್ಷ ಗೆಲ್ಲಬಹುದು, ಯಾವ ಪಕ್ಷ ಓಟ್ ಹಾಕ್ಬೋದು ನೀವು? ಮೋಸ್ಟ್ಲಿ ಕಾಂಗ್ರೆಸ್ ಗೆಲ್ಲಬಹುದು.
ಕಾಂಗ್ರೆಸ್ ಕೊಡ್ತೀವಿ. ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಆಗಿದೆ, ಅವಾಗ ಎರಡು ಪಕ್ಷ ಬಿಜೆಪಿ ಮತ್ತೆ ಜೆ ಡಿ ಎಸ್ ಒಂದ್ ಕಡೆ ಆಗಿದ್ದಾವೆ ಮತ್ತೆ ಕಾಂಗ್ರೆಸ್ ಬೇರೆ ಇದಾವೆ, ಈಗ ನೀವು ಯಾರಿಗೆ ಕೊಡ್ಬೇಕು ಅಂತಿದ್ರು? ಬಿಜೆಪಿಗೆ. ಬಿಜೆಪಿ ನಿಂತಿರುವಲ್ಲ, ಜೆ ಡಿ ಎಸ್ ಅಪೋಸಿಟ್ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಏನಕ್ಕೆ ಅಂತ ಕನಸಿಗೆ ಕೊಡ್ತಾರೆ? 2000 ಬಿಜೆಪಿ ವೋಟರ್ ನೀವು, ಬಿಜೆಪಿ ಕೊಡೋರು, ಈಗ ಕಾಂಗ್ರೆಸ್ ಕೊಡ್ತೀರಾ ಅಂದ್ರೆ ಯಾಕೆ ಕೊಡ್ತೀರಾ? ಜೆ ಡಿ ಎಸ್ ಅಪೋಸಿಟ್ ನಾವು ಕೊಡೋದಿಲ್ಲ. ಎಷ್ಟು ಕೊಟ್ಟಿದ್ದೀರಿ? ನಮ್ಮನೇಲಿ ಎರಡಿದೆ. ವಸತಿ ಜೆ ಡಿ ಎಸ್ ಕೊಟ್ಟಿದ್ರೆ ಯಾರಿಗೆ ಕೊಟ್ಟಿದ್ರು? ವಸತಿ ರಶೀದ್. ಸರ್ ಏನು ಕೆಲಸ ಮಾಡ್ತೀರಾ? ನಾವು ಹಣ್ಣಿನ ವ್ಯಾಪಾರ ಮಾಡೋದು. ಸರ್ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲಬಹುದು ಅಂತ? 100 to 100 ಕೋಟಿಗೆ ಕೋಟಿ ಕಾಂಗ್ರೆಸ್. ಹೆಂಗೆ ಅಂತ ಯಾವ ಆ ಥರ ಏನು ವಿಶ್ವಾಸ ವ್ಯಕ್ತಪಡಿಸ್ತಾರೆ? ಎಲ್ಲ ಮಾಡಿ ಗೊತ್ತಲ್ಲ, ಎಲ್ಲ ಬಡವ್ರ ಬಗ್ಗೆಗೆಲ್ಲ ಮಾಡಿದರೆ ಅವ್ರು ಬಂದೇ ಮಾಡೋದು ಬಡವ್ರ ಬಗ್ಗೆಗೆ, ಮತ್ತೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಮೋದಿ ಅಷ್ಟು ಫೈವ್ ಮಿನಿಸ್ಟರು ಪ್ರಯೋಜನ ಇಲ್ಲ, ಅವನೆಲ್ಲೇ ಇದ್ದಾನೆ ಪ್ರಯೋಜನ ಇಲ್ಲ. ಹಿಂಗೆ ನೋಡಿ ಸಿದ್ದರಾಮಯ್ಯ ಇದ್ದಾರೆ, ಪ್ರತಿಯೊಂದು ಹೆಣ್ಮಕ್ಳಿಗೆ ಪ್ರತಿಯೊಂದು ಎಲ್ಲ ಕೊಳ್ಳೆ ಮಾಡಿದ್ದಾನೆ, ಅವ್ರಿಗೆಲ್ಲ ಓಟ್ ಹಾಕೋದು. ಏಕೆಂದರೆ ಹೋದಸತಿ ಚುನಾವಣೆಯಲ್ಲಿ ಸಾಲಿಡಾಗಿ 90-95% ಜೆ ಡಿ ಎಸ್ಗೆ ಓಟ್ ಬಿದ್ದಿದೆ ಈ ಕ್ಷೇತ್ರದಲ್ಲಿ. ಅದನ್ನು ಹೊರತುಪಡಿಸಿ ಒಂದು ಸತಿ ಕಾಂಗ್ರೆಸ್ಸಿಗೆ ಹೋಗುತ್ತೆ, ಕಾಂಗ್ರೆಸ್ಸಿಗೆ ಮಾಡ್ತಾರೆ ಅಂದರೆ ಹೆಂಗೆ ಅಂತ? ಇಲ್ಲ, ನಾವೆಲ್ಲ ಕಾಂಗ್ರೆಸ್ಸಿಗೆ, ಈಗ ನಾವು ಮೊದಲು ಜೆ ಡಿ ಎಸ್ಗೆ ಬೆಂಬಲ ಕೊಟ್ಟಿದ್ದೋ, ಈ ಸರಿ ನಾವು ಕಾಂಗ್ರೆಸ್ ಕೊಡ್ಬೇಕಂತ ಇದ್ದೀವಿ. ಕಾಂಗ್ರೆಸ್ ತೊರೆದಿದ್ದು ಯಾಕೆ ಅಂತ? ಈಗೆಲ್ಲ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಲ್ಲ, ನಾವು ಸಿದ್ದರಾಮಯ್ಯರು ನಮಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ, ಪ್ರತಿಯೊಂದು ಹೆಣ್ಮಕ್ಳಿಗೆ ಪ್ರತಿಯೊಂದು ಬಸ್ ಟಿಕೆಟು ಫ್ರೀ ಮಾಡಿದ್ದಾರೆ, ಪ್ರತಿಯೊಂದು ದೇವಸ್ಥಾನ ನೋಡಿದವರೆಲ್ಲ ನೋಡಿದ್ದಾರೆ, ಅದು ತುಂಬ ನಮಗೆ ಸಂತೋಷ ಆಯಿತು. ಯಾವುದೇ ಇದಾಗಲಿ ಒಂದು ಹೆಣ್ಮಗಳು ಅವ್ರಿಗೆ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು ಬರಬೇಕಾದ್ರೂ ದುಡ್ಡು ಬೇಕಿತ್ತು, ಅವ್ರ ದುಡ್ಡು ಇತ್ತಿಲ್ಲ, ಈಗ ನೋಡಿ ಫ್ರೀ ಮಾಡಿದ್ದಾರೆ, ಆರಾಮಾಗು ಬರ್ತಾರೆ, ಅದು ನಮಗೆ ತುಂಬ ಇಷ್ಟ ಆಯಿತು. ಈಗ ಕುಮಾರಸ್ವಾಮಿ ಅವರು ಕೂಡ ನಾವು ಒಳ್ಳೊಳ್ಳೆ ಕೆಲಸ ಮಾಡಿದ್ದೀನಿ, ನನಗೆ ನಮ್ಮ ನಮ್ಮ ಮಗನ ಗೆಲ್ಸಿಂದ ಪ್ರಜಲವರ್ಗ ಕೇಳ್ಕೊತಿದ್ದಾರಲ್ಲ, ಏನು ಹೇಳ್ತಿರೋದಕ್ಕೆ? ಹಂಗಂದ್ರೆ ಮೊದಲು ಮಾಡಬೇಕಿತ್ತು, ಅವರು ಮಾಡಲಿಲ್ಲ, ನಾವು ತುಂಬ ಆಸೆ ಪಟ್ಟಿದ್ದೋ, ಈ ಸರಿ ಮಾಡ್ತೀವಿ ಅಂದರೆ ಅವ್ರು ಹೆಂಗೆ ನಂಬಬೇಕು ಹೇಳಿದ್ರು? ಪ್ರಜಲ್ ರೇವಣ್ಣ ಯಾಕೆ ಬೇಡ ಅಂತ? ಈಗ ಅಲ್ಲ, ಅವರು ಅವ್ರದ್ದು ಹೆಂಗಿದ್ರೆ ಅವ್ರು ಮಾಡ್ಕೊಳ್ಳಿಬೇಕಾದ್ರೆ, ನಮ್ದೇನಿದ್ರೆ ಬೆಂಬಲ ಕಾಂಗ್ರೆಸ್ಗೆ ಪಕ್ಕಾ 100 to 100 ಅಷ್ಟೇ. ಎಲೆಕ್ಷನ್ನು ಹತ್ರ ಬಂತು, ಬಂತು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತೆ ಶ್ರೇಯಸ್ ಪಟೇಲ್ ನಿಂತವ್ರೆ, ಯಾರು ಗೆದ್ರೆ ಒಳ್ಳೇದು ಅನ್ಸುತ್ತೆ ನಿಮ್ಗೆ? ಬರ್ಬೇಕು, ಇವ್ರು ಬರ್ಬೇಕು, ಸಿದ್ದರಾಮಯ್ಯ ಬರ್ಬೇಕು. ಸಿದ್ದರಾಮಯ್ಯರು ಕಾಂಗ್ರೆಸ್ ಪಕ್ಕ ಕಾಂಗ್ರೆಸ್, ಅವ್ರು ಒಳ್ಳೆ ಮಾಡ್ತಾರೆ, ಅವ್ರು ಒಳ್ಳೆ ಮಾಡಿದ್ದಾರೆ, ಅದಕ್ಕೋಸ್ಕರ ಬರ್ಬೇಕು ಕಾಂಗ್ರೆಸ್. ಯಾವ ತರದ ಒಳ್ಳೇದು ಮಾಡವ್ರೆ? ಪ್ರತಿಯೊಂದು 5 guarantee ಮಾಡಿದ್ದಾರೆ, ಅದು ಎಲ್ಲ ಇದು ಮಾಡಿದ್ದಾರೆ, ಪ್ರತಿಯೊಂದು ಒಳ್ಳೆ ಮಾಡ್ತಾ ಇದೆ. ಬರ್ಬೇಕು ಕಾಂಗ್ರೆಸ್, ಇಲ್ಲ ಸರ್, ಅವ್ರು ಏನು ಮಾಡಿಲ್ಲ ಸರ್, ನಮ್ಗೆ ನಮ್ಗೇನು ಮಾಡಿಲ್ಲ, ಅನುಕೂಲ ಆಗಿಲ್ಲ, ನಾವು ಹಾಕೋದು ಕಾಂಗ್ರೆಸ್ಗೆ ಅಷ್ಟೇ ಸರ್. ಅಷ್ಟೇ. ಹೊಸತಿ ಚುನಾವಣೆಯಲ್ಲಿ ನೀವೆಲ್ಲ ಸೇರಿ ಹೋಲ್ಸೇಲ್ ಆಗಿ ಜೆ ಡಿ ಎಸ್ಗೆ ಓಟ್ ಕೊಟ್ಟಿದ್ದೀರಿ, ಈ ಸತಿ ಹೆಂಗ್ ಪೂರ್ತಿ ಕೊಟ್ಬಿಡ್ತೀರ ಹೆಂಗೆ ಅಂತ? ಸರ್ ಹಾಕಿದ್ದು ನಾವು ಹೊಸತಿ, ಅವ್ರು ಏನು ಮಾಡಿಲ್ಲ, ನಾವೆಲ್ಲ ನೋಡಿದ್ವಿ ಅಂತ ಹಾಕಿ ನೋಡೋಣ ಅಂತ ಮಾಡಿದ್ದು, ಆದ್ರೆ ಬಿಟ್ಟು ಅವ್ರು ಮಾಡಿಲ್ಲ ಗೊತ್ತಾ, ಅದಕ್ಕೋಸ್ಕರ ಹೇಳ್ತಾರೆ ನಾವು ಅದು ಆಗಲ್ಲ, ಅದು ನಾವು ಹಾಕೋದೇ ಕಾಂಗ್ರೆಸ್, ಕಾಂಗ್ರೆಸ್ ಈಗ ಸಿಗ್ತಾ ಇದ್ದಲ್ಲ ನಮ್ಮ ಪಕ್ಷದಿಂದ, ಕಾಂಗ್ರೆಸ್ ಪಾರ್ಟಿಯಿಂದ ಸಿಗ್ತಾ ಇದ್ದಲ್ಲ, ವರ್ಷಕ್ಕೆ 5,000 ತಿಂಗಳಿಗೆ 5,000 ಸಿಗ್ತಾ ಇದ್ದಲ್ಲ ಅನುದಾನ ಕೊಟ್ಟವರಲ್ಲ, ಅದರಲ್ಲಿ ಏನೇನೋ ನಡೆಸ್ಕೊತಾ ಇದ್ದೇವೆ ಜನ. ಅಲ್ಲ, ಈಗ ನಿಮ್ಮ ಅಭಿಪ್ರಾಯದಲ್ಲಿ ಯಾವ ಪಾರ್ಟಿ ಗೆಲ್ಬೋದು ಅಂತ? ನಮ್ಮ ಪಕ್ಷನ ಗೆಲ್ಲೋದು ಕಾಂಗ್ರೆಸ್ ಪಾರ್ಟಿ. ಆದರೂ ಹೊಸತಿ ಫುಲ್ ಜೆ ಡಿ ಎಸ್ಗೆ ಓಟ್ ಕೊಟ್ಟಿದ್ದೀರಿ ನೀವು ಏರಿಯಾದವರೆಲ್ಲ? ಕೊಟ್ಟಿಲ್ಲ, ಇದುವರೆಗೂ ಕೊಟ್ಟಿಲ್ಲ ಜೆ ಡಿ ಎಸ್ಗೆ, ನಾವು ಯಾವತ್ತಿದ್ರು ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಕೊಡೋದು. ಅಲ್ಲಿ ಸರ್ ಥ್ಯಾಂಕ್ ಯು. ನಮ್ಮ ಏರಿಯಾಗೆ ಬಂದಿಲ್ಲ, ನಮ್ಮ ಏರಿಯಾದಲ್ಲಿ ಏನು ಇಲ್ಲ, ನಮ್ಮ ಏರಿಯಾದಲ್ಲಿ ಬಂದು ನೋಡು ಇಲ್ಲ, ಗುಂಡಿ ನೋಡಿದ್ರ ಇಲ್ಲಿ ಎಮ್ ಎಲ್ ಎ ಗೆಲ್ಲಿದ್ದು ಹೊರ್ಕೊಂಡು ಹೋದ ಇವಾಗ ತಂಗನು ಬಂದು ಒಂದು ಗುಂಡಿ ಮುಚ್ಚಿಲ್ಲ ಎಮ್ ಎಲ್ ಎ. ಇನ್ಯಾಕೆ ಹಾಕ್ಬೇಕು ಕೊಟ್ಟು? ಪ್ರೀತಮ್ ಗೌಡ್ರಿಗೆ ಸೋಲ್ಸಿ ಸೋಲ್ಸಿ ಅಂತ ಅಪ್ಪ ಮಕ್ಕಳೆಲ್ಲ ಬಂದರು, ನಾವು ಸೋಲಿದ್ದು, ನಾವು ಹಾಕಿ ಓಟು, ಒಂದು ಸತಿನೂ ಬಂದು ನೋಡಿಲ್ಲ, ಇನ್ಯಾಕೆ ಹಾಕ್ಬೇಕು ಅವ್ರಿಗೆ? ಕಾಂಗ್ರೆಸೇ ವಿನ್ನು. ಅಲ್ಲ ಸರ್, ಈಗ ಶ್ರೇಯಸ್ ಪಾಟೀಲ್ ಅವರು ಗೆಲ್ಲಬೇಕು ಅಂತ ಹೇಳ್ತಾ ಇದ್ದೀರಿ ಇಲ್ಲಿಂದ ಹಾಸನದಿಂದ, ಯಾಕೆ ಶ್ರೇಯಸ್ ಪಾಟೀಲ್ ಅವ್ರು ಗೆಲ್ಲಬೇಕು ಅಂತ ಅದನ್ನ ಹೇಳಿ? ಅದು ಬೇಡ ನಮಗೆ, ಪಕ್ಷಿಂದ ನಮಗೆ ಯಾರು ನಾಯಿ ನಿಂತ್ಕೊಳ್ಳಿ, ಕಾಂಗ್ರೆಸ್ ಗೆಲ್ಲಬೇಕು. ಕಾಂಗ್ರೆಸ್ ಗೆಲ್ಲಬೇಕು.
ಈಗ ಇಡೀ ಇಡೀ ಹಾಸನದಲ್ಲಿ ಎಲ್ಲ ರೋಡ್ ಚೆನ್ನಾಗವ, ಕಳೆದ 20-25 ವರ್ಷದಿಂದ ಎಲ್ಲ ರೋಡ್ ಚೆನ್ನಾಗಾಗಿದ್ದಾವೆ. ನಮ್ಮ ಮುಸಲ್ಮಾನ್ ರೋಡ್ ಯಾವುದು ಚೆನ್ನಾಗಿ ಮಾಡಿಲ್ಲ. ಹೈವೇಗಳು ಯಾವುದು ಇಲ್ಲ ನೋಡ್ಕೊಳ್ಳಿ. ಇಲ್ಲೇ ರೋಡ್ಗಳು ಇಲ್ಲೇ ನೋಡಿ, ಇದು ನೋಡಿ ಅದು ನೋಡಿ. ನಮ್ಮ ಎಷ್ಟು ಏರಿಯಾದ ಮುಸಲ್ಮಾನದು ಯಾವುದು ರೋಡ್ ಮಾಡಿಲ್ಲ. ಅವರು ಅವ್ರಿಗೆ ಯಾಕೆ ಕೋಟ್ ಹಾಕ್ಬೇಕು ನಾವು? ಪ್ರೀತಮ್ಗೌಡ ಮಾಡಿರಲ್ಲ, ಪ್ರೀತಮ್ಗೌಡರು ಮಾಡಿಲ್ಲ. ಪ್ರೀತಮ್ಗೌಡ ಅಲ್ಲ, ನಿಮಗೆ ರೋಡ್ ಮಾಡಲ್ಲ ಅಂತ ನಾವು, ನೀವು ಓಟ್ ನಮ್ಗೆ ಹಾಕಲ್ಲ ನಿಮ್ಗೆ ಮಾಡಲ್ಲ ಅಂದರು, ನಾವು ಅವ್ರಿಗೆ ಓಟ್ ಹಾಕಿಲ್ಲ. ಕಾಂಗ್ರೆಸ್ಗೆ ಹಾಕೋದು ಈ ಸತಿ ಗ್ಯಾರಂಟಿ ಕಾಂಗ್ರೆಸ್. ಮೊಹಮ್ಮದ್ ಜಯಾವುದ್ದೀನ್.